ಮತದಾನ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಕೂಡ ಎದುರಾಗ್ತಾ ಇರುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಕೆಲವೊಂದು ಕಡೆ EVM ಕೈ ಕೊಡ್ತಾ ಇದೆ, ಇನ್ನು ಕೆಲವೊಂದು ಕಡೆ ಮತದಾರರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾ RR ನಗರ ಸ್ವರ್ಗರಾಣಿ ಶಾಲೆಯಲ್ಲಿ ಗೊಂದಲ, ಡಾಕ್ಟರ್ ಮಂಜುನಾಥ್ ಹೆಸರಿನ ವಿಚಾರದಲ್ಲಿ ಗೊಂದಲ ಮನೆ ಮಾಡಿದ್ರು. CN ಮಂಜುನಾಥ್ ಬದಲು CS ಮಂಜುನಾಥ್ ಆಗಿತ್ತಂತೆ. CN ಮಂಜುನಾಥ್ ಅನ್ನುವಂಥ ಹೆಸರಿನ ಬದಲು CS ಮಂಜುನಾಥ್ ಅಂತ ಆಗಿತ್ತು. ಸೊ ಹೀಗಾಗಿ ಗೊಂದಲ ಮನೆ ಮಾಡಿದ್ರು. ಆದರೆ ಸಿಂಬಲ್ ಇರುತ್ತೆ, ಆದರೂ ಅದು ತಪ್ಪಾಗಿದೆಯಲ್ಲ, ಅದನ್ನು ನೋಟಿಫೈ ಮಾಡಲಾಗಿದೆ. CS ಮಂಜುನಾಥ್ ಹೆಸರಿನಲ್ಲಿ BJP ಚಿಹ್ನೆ ಇತ್ತು. ಮತದಾರರಲ್ಲಿ ಗೊಂದಲ ಆಕ್ರೋಶ ಮನೆ ಮಾಡಿತ್ತು. ಮತದಾನ ಮಾಡಿ ಹೊರಬಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು. ಯಾವ ಕಾರಣಕ್ಕೆ ಈ ರೀತಿಯಾಗಿ ಆಯಿತು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮೇ ಬಿ ಕ್ಲಾರಿಟಿಯನ್ನು ಕೊಡ್ತಾರೆ ಅನ್ಸುತ್ತೆ ಅಲ್ಲಿರುವಂಥವ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಪ್ರತಿನಿಧಿ ಗೀತಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ್ರೆ. ಗೀತಾ, ಏನಕ್ಕೆ ಆ ರೀತಿಯಾಗಿ ಆಗಿದೆಯಂತೆ CN ಮಂಜುನಾಥ್ ಬದಲಿಗೆ CS ಮಂಜುನಾಥ್ ಅಂತ ಏನ್ ಹೇಳ್ತಾರಂತೆ ಅಲ್ಲಿದ್ದಂತ ಚುನಾವಣಾ ಅಧಿಕಾರಿಗಳು ಇದ್ರ ಬಗ್ಗೆ? ಖಂಡಿತವಾಗ್ಲೂ ಪೃಥ್ವಿ, ಇಲ್ಲಿ ಬರ್ತಿರುವಂತಹ ಮತದಾರರ ಒಂದು ಬೇಸರ ಅದೇ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ತಮ್ಮ ನೆಚ್ಚಿನ ಕ್ಯಾಂಡಿಡೇಟ್ಗೆ ಮತ ಮಾಡೋದಕ್ಕೆ ಅಂತ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಸ್ವತಂತ್ರ ಅಭ್ಯರ್ಥಿಯ ಹೆಸರು ಕೂಡ CN ಮಂಜುನಾಥ್ ಅಂತ ಇದೆ. ತಾವು ಮತ ವೋಟ್ ಮಾಡಬೇಕಾಗಿರುವಂತಹ ಅಭ್ಯರ್ಥಿಯ ಹೆಸರು ಕೂಡ CN ಮಂಜುನಾಥ್ ಅನ್ನುವಂಥದ್ದೇ ಇದೆ ಅನ್ನುವಂತಹ ರೀತಿಯಲ್ಲಿ ಗೊಂದಲವನ್ನ ವ್ಯಕ್ತಪಡಿಸಿರುವಂತದ್ದು. ಸೊ ಸ್ವತಂತ್ರ ಅಭ್ಯರ್ಥಿಯ ಒಂದು ಹೆಸರು ಕರೆಕ್ಟ್ ಇದೆ, ಆದ್ರೆ ಮೇನ್ ಅಭ್ಯರ್ಥಿಯ ಹೆಸರು ಯಾಕೆ ಈ ರೀತಿ ಒಂದು ಗೊಂದಲದಲ್ಲಿದೆ? ಸೊ ಎಷ್ಟೋ ಜನ ಕೆಲವರು ಬರುವಂತದ್ದು ಚಿಹ್ನೆಯನ್ನ ನೋಡಿ ವೋಟ್ ಹಾಕ್ತಾರೆ, ಬಟ್ ಇನ್ನೂ ಕೆಲವರು ಅಭ್ಯರ್ಥಿಯ ಹೆಸರನ್ನ ನೋಡ್ಬಿಟ್ಟು ವೋಟ್ ಹಾಕ್ತಾರೆ. ಬಟ್ ಇಲ್ಲಿ ಹೆಸರೇ ಒಂದ್ ರೀತಿ ಗೊಂದಲವನ್ನ ಸೃಷ್ಟಿಸ್ತಾ ಇದ್ದು ಎಷ್ಟೋ ಮಂದಿ ಒಂದ್ ರೀತಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ತಮ್ಮ ನೆಚ್ಚಿನ ಕ್ಯಾಂಡಿಡೇಟ್ಗೆ ಈ ರೀತಿಯ ಒಂದು ಆಗಿದೆ, ಅಂದ್ರೆ ಈ ರೀತಿಯ ಒಂದು ಗೊಂದಲಗಳು ಆಗ್ತಿರೋದ್ರಿಂದ ಎಷ್ಟೋ ಜನರ ಒಂದು ದಿಕ್ಕು ತಪ್ತಾ ಇದೆ, ಒಂದ್ ರೀತಿ ದಿಕ್ಕನ್ನ ಬದಲಾಯಿಸುವಂತಹ ಪ್ರಯತ್ನ. ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳ್ತಿರೋದು ಒಂದೇ ಪೃಥ್ವಿ, ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಯಾವ ರೀತಿ ಒಂದು ನಮಗೆ ಒಂದಷ್ಟು ನಮ್ಗೆ ಯಾವ ರೀತಿ ಬಂದಿದೆ ಅದನ್ನಷ್ಟೇ ನಾವು ನಿಮ್ಮ ಹತ್ರ ಹೇಳ್ತಿದ್ದೀವಿ. ಸೊ ಇದ್ರ ಬಗ್ಗೆ ನಮ್ಗೆ ಯಾವ್ದೇ ರೀತಿ ಗೊತ್ತಿಲ್ಲ, ಏನಿದೆ ಅದನ್ನಷ್ಟೇ ನಾವು ಕೊಡ್ತಾ ಇದೀವಿ ನಿಮ್ ಮುಂದೆ ಅನ್ನುವಂತಹ ಒಂದು ಪ್ರತಿಕ್ರಿಯೆ ಅಲ್ಲಿನ ಅಧಿಕಾರಿಗಳದ್ದಾಗಿದೆ. ಓಕೆ, ಧನ್ಯವಾದ ಗೀತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾನ ನಡೀತಾ ಇರುವಂತಹ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡದಲ್ಲಿ ಹೇಗಿದೆ ಈಗ ಮತದಾನ ಪ್ರಕ್ರಿಯೆ, ಹೇಗ್ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಕಿಶನ್, ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಮತದಾನ ಆಗಿರುವಂತ ಜಿಲ್ಲೆ, ಹೇಗೆ ಯಾವ ರೀತಿಯಾಗಿ ನಡೀತಾ ಇದೆ ಮತದಾನ ಪ್ರಕ್ರಿಯೆ, ಹೇಗಿದೆ ಅಲ್ಲಿ ಮತದಾರರಲ್ಲಿ ಜೋಶು? ಪೃಥ್ವಿ, ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ತನಕ ಸುಮಾರು 14% ಮತದಾನ ಇಡೀ ಜಿಲ್ಲೆಯಲ್ಲಿ ಆಗಿದೆ. ಬೆಳಗ್ಗಿನ ಜಾವ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ತಮ್ಮ ಹಕ್ಕನ್ನು ಚಲಾಯಿಸುವಂತಹ ನಿರೀಕ್ಷೆ ಕೂಡ ಇತ್ತು. ಆ ನಿರೀಕ್ಷೆಯಂತೆ ಸುಮಾರು ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ದಾರೆ. ನಾವೀಗ ಮಂಗಳೂರಿನ ಲೇಡಿ ಹಿಲ್ ಇರುವಂತಹ ಒಂದು ಶಾಲೆಯಲ್ಲಿದ್ದೇವೆ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಬಂದು ಕ್ಯೂಯಲ್ಲಿ ನಿಂತು, ಅಂದರೆ ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಿಸೋಕೆ ಇಲ್ಲಿ ಉತ್ಸುಕರಾಗಿರುವಂಥದ್ದು. ಮಧ್ಯಾಹ್ನ ನಂತರವಾಗಿ, ಅಂದರೆ ಬೆಳಗ್ಗೆ 10-11 ಗಂಟೆ ನಂತರವಾಗಿ ಈ ಸಂಖ್ಯೆ ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ BJP ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೂಡ ಇದ್ದಾರೆ. ಇದೇ ಮತಗಟ್ಟೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಕೂಡ ಮತಕ್ಕಾಗಿ ಕಾಯ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಲೇಡಿ ಹಿಲ್ನಲ್ಲಿರುವಂಥ ಒಂದು ಮತಗಟ್ಟೆಯ ದೃಶ್ಯಾವಳಿಗಳು, ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಹಾಗಾಗಿ ದೊಡ್ಡ ಪ್ರಮಾಣದ ಜನರು ಇಲ್ಲಿ ಉತ್ಸುಕರಾಗಿರುವಂಥದ್ದು, ಸಂಜೆ ವೇಳೆಗೆ ಈ ಮತದಾರದ ಸರಾಸರಿ ಶೇಕಡವಾರು ಮತ್ತೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಮಧ್ಯಾಹ್ನ ವೇಳೆಗೆ ಬಿಸಿಲಿನ ತಾಪಮಾನ ಜಾಸ್ತಿ ಇರುವ ಕಾರಣಕ್ಕಾಗಿ ಮತದಾರರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ಮಧ್ಯಾಹ್ನದ ಬಳಿಕ, ಅಂದರೆ 3 ಗಂಟೆ ಬಳಿಕ ಮತ್ತೆ ಇದೇ ರೀತಿಯಾದಂಥ ಉತ್ಸಾಹವನ್ನು ಸಾರ್ವಜನಿಕರು ತೋರಿಸುವಂಥ ನಿರೀಕ್ಷೆಗಳು ಕೂಡ ಸಿಬ್ಬಂದಿ ಮತ್ತು ಜಿಲ್ಲಾಡಳಿತದ ಬಳಿ ಇರುವಂಥ. ನಮ್ಮ ಜೊತೆ ಕೆಲವು ಮಹಿಳೆಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್, ಎಷ್ಟೊತ್ತಿನ ಕಾಯ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ? It's almost one hour. We have been waiting in this queue. Senior citizens. And you should have made a separate line for senior citizens and pregnant women or something of that kind. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ತುಂಬಾ ಮಂದಿ ಮಹಿಳೆಯರು ಬೆಳಗಿನ ಕೂಡ ಸರತಿ ಸಾಲಿನಲ್ಲಿ ನಿಂತು ಮತದ ಹಕ್ಕನ್ನು ಚಲಾಯಿಸೋಕೆ ಉತ್ಸುಕರಾಗಿರುವಂಥದ್ದು. ಮತದಾರರು ಹೇಳುವಂಥ ಪ್ರಕಾರವಾಗಿ ಸುಮಾರು 1 ಗಂಟೆಯಿಂದ ನಾವು ನಿಂತಿದ್ದೀವಿ ಎಂಬುದನ್ನು ಹೇಳಿದ್ದಾರೆ. ನಮ್ಮ ಜೊತೆ ಮತ್ತಷ್ಟು ಜನರಿದ್ದಾರೆ. ಮೇಡಮ್,
ವೋಟ್ ಹಾಕಿದ್ರಾ? ಎಷ್ಟು ಹೊತ್ತು ನಿಂತ್ರಿ, ಹೇಗೆ ಅನಿಸುತ್ತೆ? ಈಗ 8 o'clock ಬಂದಿದ್ದೇವೆ, ಈಗ ಆಯ್ತು ಅಷ್ಟೇ, ಜಸ್ಟ್ ಮುಗಿಸಿ ಬಂದೆ. ತುಂಬಾ ಜನ ಇದ್ದಾರೆ, ಬಹಳಷ್ಟು ಇಂಟ್ರೆಸ್ಟ್ ಕೂಡ ಕಾಣ್ತಾ ಇದೆ ಈ ಸಲ. ಹೌದು, ತುಂಬಾ ಇಂಟ್ರೆಸ್ಟ್ ಅಲ್ಲಿ ಪ್ರತಿಯೊಬ್ಬರು ಸಹ ಬಂದಿದ್ದಾರೆ, ಬಂದಾಗೆ ಕಾಣ್ತಾ ಉಂಟು. ಈಗ ತುಂಬಾ ಜನ ವೋಟ್ ಹಾಕಲ್ಲ, ಈ ದಿನ ರಜೆ ಅಂತ ಹೇಳಿ ಮಜಾ ಮಾಡೋರು ಕೂಡಿದ್ರು, ಅಂತವ್ರಿಗೆ ಏನ್ ಹೇಳ್ತೀರಿ ವೋಟ್ ಹಾಕ್ಬೇಕು? ಇಲ್ಲ, ಅವರದ್ದು ಹಕ್ಕು, ಅದನ್ನು ಅದನ್ನು ಚಲಾಯಿಸಲೇಬೇಕು. ಅವರ ವೋಟ್ ಕೊಟ್ಟು ಅವರ ಮತ ಮಾಡಿ ಅವರ ಹಕ್ಕನ್ನು ಚಲಾಯಿಸಬೇಕು ಎನ್ನುವುದೇ ನಂದು. ಪೃಥ್ವಿರಾಜ್, ಇಲ್ಲಿ ಮತದಾರರ ಅಭಿಪ್ರಾಯಗಳನ್ನು ಕೂಡ ಗಮನಿಸಿದ್ದೀರಿ, ಮಹಿಳೆಯರು ಕೂಡ ಹೇಳ್ತಾ ಇರುವಂತಷ್ಟೇ, ಎಲ್ಲರೂ ಕೂಡ ಬಂದು ಮತದಾನವನ್ನು ಮಾಡಬೇಕು. ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ದೊಡ್ಡ ಹಕ್ಕನ್ನು ನಾವು ಸದುಪಯೋಗ ಮಾಡಬೇಕು, ಮತ್ತು ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಾವು ಭಾಗವಹಿಸಬೇಕೆಂಬ ಕರೆಯನ್ನು ಇಲ್ಲಿನ ಮತದಾರರು ಕೊಡ್ತಾ ಇರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ. ಕಿಶನ್, ನಿಮ್ಮೆಲ್ಲ ಮಾಹಿತಿಗಾಗಿ, ಯಾರೆಲ್ಲ ಗಣ್ಯರು ಮತದಾನದಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದನ್ನು ತೋರಿಸ್ತಾ ಇದ್ವಿ. ಇನ್ನೊಂದು ಕಡೆ MLC ಗೋವಿಂದರಾಜ್ ಅವರು ಕೂಡ ಮತವನ್ನು ಚಲಾಯಿಸಿದ್ದಾರೆ, ಕುಟುಂಬ ಸಮೇತರಾಗಿ ಬಂದು ಮತವನ್ನು ಚಲಾಯಿಸಿದರು. ಈ ರೀತಿಯಾಗಿ ಸಾಕಷ್ಟು ಜನ ಗಣ್ಯರು ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ, ತಮ್ಮ ಹಕ್ಕನ್ನು ಅವರು ಚಲಾಯಿಸ್ತಾ ಇರುವಂಥದ್ದು. ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಎಲ್ಲರೂ ಕೂಡ ಮತವನ್ನು ಚಲಾಯಿಸಬೇಕು ಅನ್ನುವಂಥ ಮೆಸೇಜನ್ನು ಕೂಡ ಕೊಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.